ಮಾನ್ಯ ಸಭಾಧ್ಯಕ್ಷರೇ, ನಾವು ಇಂಡಸ್ಟ್ರಿಯಲ್ ಕೆರೋಸಿನ್ ಅನ್ನ ಈ ರೀತಿ ಬಿಡುಗಡೆ ಆಗುವ ಸಮಯದಲ್ಲಿ ನಿಧಾನ ಆಗುವಂತಹ ಪರಿಸ್ಥಿತಿ ಆಗಿ ಆಗ್ತದೆ. ಅದಕ್ಕೋಸ್ಕರ ನಾವು ಬದಲ ವ್ಯವಸ್ಥೆಯನ್ನ ಇಂಡಸ್ಟ್ರಿಯಲ್ ಸೀಮೆಯನ್ನ ಪರ್ಚೇಸ್ ಮಾಡಿಕೊಂಡು ಕೊಡಬೇಕು ಅನ್ನುವಂತ ಒಂದು ಪ್ರಸ್ತಾವನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನ ತಂದಿದೆ. ಅದು ಮಾನ್ಯ ಮುಖ್ಯಮಂತ್ರಿ ಹೇಳಿದೆ, ನಾನು ತಕ್ಷಣ ಸೀಮೆಎಣ್ಣೆ ಕೊಡದೆ ಹೋದ್ರೆ ಆ ಮೀನುಗಾರರು ಹೆಂಗ್ ಬದುಕೋದು? ಆಲ್ಟರ್ನೇಟಿವ್ ಮಾಡಿದೀವಿ, ಈ ಕೊಟ್ಟಿಲ್ಲ ಇಲ್ಲಿವರೆಗೆ, ಕೊಟ್ಟರು ಮುಂದೆ ಕೊಡ್ತೀವಿ ಅನ್ನೋದು ಬೇರೆ. ಚೀಫ್ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ, ಕೇಂದ್ರ ಸರ್ಕಾರ ಜೊತೆ ಮಾತಾಡಿದೀವಿ. ಕೇಂದ್ರ ಸರ್ಕಾರ ಕೊಡ್ತದ ಇಲ್ಲೋ ಗೊತ್ತಿಲ್ಲ. 5472 ಸೀಮೆ ಎಣ್ಣೆ ಕೊಟ್ಟಿದ್ದಾರೆ, ಆದ್ರೆ ಕೊಡೋದಕ್ಕೆ ಇನ್ನೂ 18,618 ಲೀಟರ್ ಬಾಕಿ ಇದೆ. ಅಂದ್ರೆ ಈಗ ಬರುತ್ತೆ ಶಾರ್ಟೇಜು, ಅದಕ್ಕೆ ಇಂಡಸ್ಟ್ರಿಯಲ್ ಕೆರೋಸಿನ್ ಅನ್ನ ಡೈವರ್ಟ್ ಮಾಡಿಕೊಡ್ಲಿಕ್ಕೆ ಸಿಎಂ ಈ ಪ್ರಸ್ತಾವನೆ ಕೊಟ್ಟಿದ್ದಾರೆ. ಇದೆಲ್ಲ ನೀರಿನ ಮೇಲೆ ಗುಳ್ಳೆ ಇದ್ದಾಗೆ, ನೀರಿನಲ್ಲಿ ಗುಳ್ಳೆ ಇರ್ತದಲ್ಲ ಆ ಥರ ಆಗುತ್ತೆ. ಇಂಡಸ್ಟ್ರಿಯಲ್ಲಿ ಕೊಡ್ತಕ್ಕಂಥ ಕೆರೋಸಿನ್ ಅನ್ನು ಈ ಕಡೆ ಡೈವರ್ಟ್ ಮಾಡ್ತೀವಿ. ಕೇಂದ್ರ ಸರ್ಕಾರದ ನಮಗೆ 18,000 ಲೀಟರ್ ಕೊಡಬೇಕು, ಅದು ಕೊಟ್ಟಿಲ್ಲ. ಪ್ರತಿ ತಿಂಗಳು 400 ಸೀಮೆಣ್ಣೆ ಲೀಟ್ರನ್ನ ಕೊಡಬೇಕು. ಸುಮಾರು 800 ಚಿಲ್ಲರೆ ನಾಡ್ದೋಣಿಗಳಿದ್ದಾವೆ, 800 ಚಿಲ್ಲರೆ. ಅದ್ರ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ಜನರು ಭಾಳಷ್ಟು ಜನ ಇದ್ದಾರೆ. ಹಾಂ, ಅಂಗಾರ ಅವರೇ, ನೀವು ಹೋಗಿ ಕೂತ್ಕೊಂಡು ಕೇಂದ್ರ ಸರ್ಕಾರದಿಂದ ತರಬೇಕು, ಅಥವಾ ಕರ್ನಾಟಕ ರಾಜ್ಯದಲ್ಲಿ ಬೇರೆ ವ್ಯವಸ್ಥೆ ಏನಾದರೂ ಮಾಡಬೇಕು ಅಲ್ವಾ? ಏನೂ ಮಾಡಿದ್ರೆ ನಾಲ್ಕು ತಿಂಗಳಿಂದ ಸೀಮೆಣ್ಣೆ ಕೊಟ್ಟಿಲ್ಲ ಅಂತಂದರೆ ಹೆಂಗೆ ಸರ್ವೈವ್ ಆಗ್ತಾರೆ ಅವರು? ಮೀನು ಹಿಡಿದು ಹೆಂಗೆ ಮೀನು ಹಿಡಿತಾರೆ ಅವ್ರ ಬದುಕೆ? ಅದು ಮೀನು ಹಿಡಿಬೇಕು, ಜೀವನ ಮಾಡಬೇಕು. ಸೀಮೆಣ್ಣೆ ಕೊಡದಿದ್ರೆ ಮೀನು ಹೆಂಗಪ್ಪ ಹಿಡಿತಾರೆ? 4 ತಿಂಗಳಿಂದ ಏನಂಗಾರವರು, ನೀವು ಸರ್ಕಾರ ನಿದ್ದೆ ಮಾಡ್ತಾ ಇದ್ದೀರಾ? 4 ತಿಂಗಳಿಂದ ಏನ್ ಮಾಡ್ತಾ ಇದ್ದೀರಿ? 4 ತಿಂಗಳ ಕೂತ್ಕೊಳ್ಳಿ. 4 ತಿಂಗಳಿಂದ ಕೊಡಕ್ಕಾಗಿಲ್ಲ. ಕನಿಷ್ಠ ಪಕ್ಷ 300 ಲೀಟರ್ ಕೊಡ್ತಿದ್ರು ಒಂದು ತಿಂಗಳಿಗೆ, ಅದನ್ನು ಕೊಟ್ಟಿಲ್ಲ. 400 ಲೀಟರ್ ಕೊಡಬೇಕಾಗಿತ್ತು, ಅದು ಕೊಟ್ಟಿಲ್ಲ. ಈಗ 4 ತಿಂಗಳಿಂದ ಏನ್ ಮಾಡ್ಬೇಕು ಹೇಳಿ ನೋಡೋಣ. ಅಧ್ಯಕ್ಷರು ನಿಮ್ಮಲ್ಲೂ ಇದ್ದಾರೆ, ಮೀನುಗಾರರು ನಿಮ್ ಭಾಗದಲ್ಲೂ ಇದ್ದಾರೆ. ಮೀನುಗಾರ ಏನ್ ಮಾಡ್ಬೇಕು ಹೇಳಿ? ಕರಾವಳಿ ಪ್ರದೇಶದಲ್ಲಿ ನಾಡಿ ದೋಣಿ ನಡೆಸ್ತಕ್ಕಂಥವ್ರು ಏನ್ ಮಾಡ್ಬೇಕು ಹೇಳಿ? ಆತ್ಮಹತ್ಯೆ ಮಾಡ್ಕೋಬೇಕಾ? ಕೇಳೋಣ, ಬದುಕಕ್ ಆಗುತ್ತ ಅವರು? ಇಲ್ಲ, ಹಾಗೆಲ್ಲ ಈ ತರದ ಉತ್ತರ ಸರ್ಕಾರದಿಂದ ನಿರೀಕ್ಷೆ ಮಾಡಕ್ಕಾಗಲ್ಲ. 4 ತಿಂಗಳು ಬೇಕೇಂದ್ರೆ ಅವ್ರಿಗೆ ಸೀಮೆಣ್ಣೆ ಕೊಡಿಸ್ಲಿಕ್ಕೆ 4 ತಿಂಗಳು ಬೇಕಾ? 4 ತಿಂಗಳಿಂದ ಕೊಡಕ್ಕಾಗಿಲ್ಲ. ಕೇಂದ್ರ ಸರ್ಕಾರದವರು 18,000 ಲೀಟರ್ ಕೊಡಬೇಕು, ಅದರಿಂದ ನಾವು ಬಂದಿಲ್ಲ, ಅದರಿಂದ ನಾವೇನು ಮಾಡಕ್ಕಾಗಲ್ಲ ಅಂತ ಇರೋದು ಸರ್ಕಾರ. ನೀವು ಏನಾದ್ರು ವ್ಯವಸ್ಥೆ ಮಾಡ್ಬೇಕು ಪರ್ಯಾಯವಾಗಿ. ಕೂಡಲೇ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ಬೇಕು. ಇಲ್ಲ, ಮಾನ್ಯ ಸಭಾಧ್ಯಕ್ಷರೇ, ಈಗ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕೂಡ ಈ ವಿಷಯವನ್ನು ತಂದಿದ್ದಾರೆ. ಮೀನುಗಾರರ ಪರಿಸ್ಥಿತಿ ನನಗೆ ಕೂಡ ಅರ್ಥ ಆಗಿದೆ ಸರ್. ಅಲ್ಲ ಸರ್, 10 ತಿಂಗಳು ಅಲ್ಲ ಸರ್, ಈಗ 30,000 ಲೀಟರ್ ನೀರು ಕೊಡಬೇಕು, ಸೀಮೆಣ್ಣೆ ಕೊಡಬೇಕು ಸರ್. 10 ತಿಂಗಳಿಂದ ಕೊಟ್ಟಿಲ್ಲ ಇವರು ಸರ್. ಈಗ ಯಾಕೆ ಈ ಸರ್ಕಾರ ನಡೆಸಕ್ಕಾಗದಿರ ಬಿಟ್ಬಿಡ್ರಿ. ಅಲ್ಲ ಸರ್, ಅಲ್ಲ ನೋಡಿ ಸರ್, ಸರ್ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಪ್ರಶ್ನೆಯನ್ನ ಮತ್ತೆ ಅವರು ಕೂಡ ಕೇಳಿದ್ದಾರೆ. ನಾನು ಇಷ್ಟೇ ಹೇಳುವ ಸರ್, ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ 3,000 ಕಿಲೋ ಲೀಟರ್ ಬಿಡುಗಡೆ ಆಗಿದೆ. ಬಿಡುಗಡೆ ಆಗಿರ್ತಕ್ಕಂಥ ಸೀಮೆಯನ್ನು ನಾವು ಹಂತ ಹಂತವಾಗಿ ತಲುಪಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಇನ್ನು ಏನು ನಾವು ಕೊಡಬೇಕು ಮೀನುಗಾರರಿಗೆ, ಅದರ ಬಗ್ಗೆ ನಾವು ಕೇಂದ್ರ ಸರ್ಕಾರಕ್ಕೂ ಕೂಡ ಮಾನ್ಯ ಕೇಂದ್ರ ಸಚಿವರನ್ನು ಕೂಡ ನಾವು ಭೇಟಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿಯಾಗಿದ್ದರೆ ಅದನ್ನು ತಕ್ಷಣ ತರಿಸುವಂಥ ಕೆಲಸವನ್ನು ಮಾಡಿಕೊಂಡು ಮೀನುಗಾರರಿಗೆ ಏನು ಸೀಮೆಯನ್ನಿದೆ ಆ ಸಮಸ್ಯೆಯನ್ನು ಪರಿಹರಿಸುವ ಗಮನ.